ಪ್ರೈಸ್ ಗಾಡ್. ಶಾಲೋಮ್ ಎಲ್ಲರಿಗೂ. ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಹಿನಿಯ ಗ್ರೇಸ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡೆಮೆಲೋ, ನನ್ನ ಜೊತೆಲಿದ್ದೇನೆ ಪಾಸ್ಟರ್ ಆಲ್ಫೋನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ. ಈ ರಾತ್ರಿಯಲ್ಲಿ ನಾವು ದೇವರ ವಾಕ್ಯ ಕೇಳಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಈ ಒಂದು ರಾತ್ರಿ ಬೆಳಗ್ಗೆ ಮತ್ತೊಮ್ಮೆ ಸಂಧಾನದಲ್ಲಿ ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಕರ್ತನೆ ಮಾತಾಡು, ನೀನು ಪ್ರಕಟಿಸು, ರಹಸ್ಯಾರ್ಥನ ಗುಡಾರ್ಥಗಳು ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರ ಅಗತ್ಯಕ್ಕೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಅವರು ಹಾದು ಹೋಗುವ ಪರಿಸ್ಥಿತಿ ಎಲ್ಲವನ್ನು ನೀನು ಬಲ್ಲವನಾಗಿದ್ದೀನಿ. ಪರಲೋಕದ ಎಲ್ಲ ಮಾನವರನ್ನು ದರ್ಶಿಸಿ ನೋಡುವ ದೇವರು ನೀನಾಗಿದ್ದೀನಿ ಸ್ವಾಮಿ. ನಿನ್ನನ್ನು ಕರ್ತನೆ ಕುರಿತು ನಿನ್ನ ಹುಡುಕುವವರಿಗೆ, ನಿನ್ನ ನಿರೀಕ್ಷಿಸುವವರಿಗೆ ಕರ್ತನೆ ನೀನು ಹತ್ತಿರವಾಗಿ ಇದೆಯಲ್ಲ ಸ್ವಾಮಿ. ಕರ್ತನೆ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಸೋತರನ್ನು ದಯಪಾಲಿಸು, ಅವರ ಅಗತ್ಯತೆಗಳನ್ನು ಸಾಧಿಸುವ ಕರ್ತನೆ, ಅವರ ಕಷ್ಟವನ್ನು ಪರಿಹರಿಸಬೇಕಾಗಿ ಪ್ರಾರ್ಥನೆ, ಅವ್ರ ರೋಗಗಳನ್ನು ವಾಸಿ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ಸಾಲಗಳು ತಿರುಳ್ಪಳ್ಳಿ ಎಸ್ವಿ ನಾಮದಿ, ಕೊರತೆಗಳು ನಿಗಲ್ಪಳ್ಳಿ ಎಸ್ವಿ ನಾಮದಿ. ನೀನು ಮಾತಾಡು, ವಾಕ್ಯಗಳ ಮೂಲಕ ಮಾತಾಡು ಸ್ವಾಮಿ. ನಮ್ಮನ್ನು ತಗಿಸಿಕೊಡ್ತೇವೆ. ನಿನ್ನ ನಾಮದೇ ಮಹಿಮದಲ್ಲಿ ಸಮಸ್ತ ಘನಮಾನಮಯ ನೀನೊಬ್ಬರೇ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದ್ಕೊಂಡಿದ್ದೆ ತಂದೆ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನು, ಮತ್ತು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಈ ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ ನೀವು ಸ್ವೀಕರಿಸಿರಿ. ಆಮೆನ್. ದೇವರ ವಾಕ್ಯ ಯಾರದನ್ನು ಹೊಂತಾನೆ, ಜೀವವನ್ನು ಹೊಂದುವಂತನಾಗಿದ್ದಾನೆ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಬಿಸ್ನೆಸ್ ಮಾಡುವಂಥ ಪ್ರತಿಯೊಂದು ಸೇವೆ, ಎಲ್ಲ ಒಂದು ವಿದ್ಯಾಭ್ಯಾಸ, ಏನೇನೆಲ್ಲ ಮಾಡ್ತಿದ್ದೀರಾ, ಪ್ರತಿಯೊಂದನ್ನು ಕೂಡ ನನ್ನ ವಿಶೇಷವಾದ ಕೃಪೆಯಿಂದ ನಡೆಸುವ ಆತನಾಗಿದ್ದಾನೆ. ಆಮೆನ್. ಬನ್ನಿ, ಈ ಒಂದು ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಾವು ತೆಗೆದುಕೊಳ್ಳೋಣ ವಾಕ್ಯ ಫಸ್ಟ್ ನ ಬೈಬಲ್ ಟು ಫಸ್ಟ್ ತೆಸಲೋನಿಕ, ಮೊದಲನೇ ತೆಸಲೋನಿಕ 1ನೇ ಅಧ್ಯಾಯ. ಇಲ್ಲಿ ಕೆಲ ವಚನ ವಾಕ್ಯ ಓದ್ಕೊಂಡೆ, 2ರಿಂದ ಕೆಲ ವಚನ ವಾಕ್ಯ ಓದ್ಕೊಂಡೆ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತೇವೆ. ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸ್ವಾರ್ಥಿಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ, ಪವಿತ್ರಾತ್ಮದೊಡನೆಯೂ, ಬಹುನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂಥವರಾಗಿ ಎಂಥವರಾಗಿ ವರ್ತಿಸಿದ್ದೇವೆ ಎಂಬುದನ್ನು ನೀವು ಬಲ್ಲಿರಿ. ಇದರಿಂದ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾಗುವ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವರಾದಿರಿ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ದೇವರ ವಾಕ್ಯವನ್ನು ನೋಡ್ತೇವೆ. ಪೌಲನು ಈ ಒಂದು ಥೆಸಲೋನಿಕ ಸಭೆಗೆ ವಾಕ್ಯವನ್ನು ಬರಿತಾ ಇದ್ದಾನೆ. ಪ್ರತಿಯೊಂದು ಪತ್ರಿಕೆಯಲ್ಲಿ, ಪೌಲನ ಪತ್ರಿಕೆಯಲ್ಲಿ ನೋಡ್ತೇವೆ, ಸ್ಟಾರ್ಟಿಂಗ್ ಪಾರ್ಟಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ ಅಲ್ವಾ, ಮತ್ತು ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸೋ ನೋಡ್ತೇವೆ. ಆಮೇಲೆ ಇಲ್ಲಿ ಕೂಡ ನೋಡ್ತೇವೆ, ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆ ಉಂಟಾದ ನಿಮ್ಮ ಸೈರಣನ ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯಗಳಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ಆಮೆನ್. ನೋಡಿ, ನಂಬಿಕೆ ಎಂಬ ಫಲ. ಆಮೆನ್. ಖಂಡಿತವಾಗಿ ಯಾರು ವಾಕ್ಯವನ್ನು ಕೇಳ್ತೀರಾ, ಯಾರು ವಾಕ್ಯವನ್ನು ನಂಬ್ತೀರಾ, ನಿಮ್ಮ ಜೀವಿತದಲ್ಲಿ ಆ ವಾಕ್ಯ ಫಲವನ್ನು ಕೊಡುವಂಥದ್ದಾಗಿದೆ. ಆಮೆನ್. ಆಮೆನ್. ಅದಕ್ಕೆ ಇಲ್ಲಿ ಪೌಲನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ, ಯಾಕೆಂದರೆ ನೀವು ನಿರಂತರವಾಗಿ ವಾಕ್ಯವನ್ನು ಆಧಾರ ಮಾಡಿಕೊಂಡು ಅದರಲ್ಲಿ ಜೀವಿಸುವಂಥ ಮಕ್ಕಳು ನೀವು ಆಗಿದ್ದೀರಿ ಎಂಬುದಾಗಿ. ಆಮೆನ್. ಅಲ್ಲಿ ಕೆಳಗೆ ನೋಡ್ತೇವೆ, ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು. ಆಮೆನ್. ಇಲ್ಲಿ ನೋಡ್ತೇವೆ, ನೋಯಿಂಗ್ ಬ್ರದರ್ ಅಂಡ್ ಬಿಲವರ್ಡ್ ಯುವರ್ ಎಲೆಕ್ಷನ್ ಆಫ್ ಗಾಡ್. ದೇವರು ಪ್ರೀತಿಸೋದರೇ, ದೇವರನ್ನು ಪ್ರೀತಿಸುವ ಸಹೋದರ ಅಂತ ಬರೆದಿಲ್ಲ ಇದು. ನಾವು ಪ್ರೀತಿ ಮಾಡ್ತೇವೆ,
ದೇವನ ಪ್ರೀತಿ ನಾವು ಯಾವಾಗ ದೇವರ ಪ್ರೀತಿನ ಅರ್ಥ ಮಾಡಿಕೊಡ್ತೇವೆ ನಾವು ನಾವು ಆತನ ಪ್ರೀತಿಸುವರಾಗಿದ್ದೇವೆ. ಆಮೇನ್. ದೇವರು ಪ್ರೀತಿಸಿದ ಸಹೋದರರೇ, ಬಿಲವರ್ಡ್, ನೀವು ದೇವರ ಅತಿ ಪ್ರಿಯರಾದ ಮಕ್ಕಳು ನೀವು. ಆಮೇನ್. ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು, ಆಮೇನ್, ನಾವು ಆತನ ಆರಿಸಿಕೊಂಡಿಲ್ಲ, ಬದಲಾಗಿ ಆತನ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಮೇನ್. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾದ ಒಂದು ವರ್ಷ ಸ್ಕಿಪ್ ಆಯಿತು. ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹುನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂಥವರಾಗಿ ವರ್ತಿಸಿದ್ದೇವೆಂಬುದನ್ನು ನೀವು ಬಲ್ಲಿರಿ. ಆಮೆನ್. ದೇವರ ವಾಕ್ಯ ಯಾವಾಗ ನೀವು ಕೇಳ್ತೀರಾ, ಯಾವಾಗ ನೀವು ಸ್ವೀಕಾರ ಮಾಡ್ತೀರಾ, ಅದು ಕೇವಲ ಮಾತಾಗಿ ಬರುವುದಿಲ್ಲ ಪ್ರಿಯರೇ. ಇಲ್ಲಿ ನೋಡ್ತೇವೆ, ನಾವು ಸಾರಿದ ಸುವಾರ್ತೆ ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂದನು ಬಲ್ಲೆವು. ಆಮೆನ್. ದೇವರ ವಾಕ್ಯ ಅದು ಶಕ್ತಿಯುತವಾಗಿದೆ. ಆಮೆನ್. ಆಮೆನ್. ಅದು ಪವಿತ್ರಾತ್ಮ ಭರಿತವಾಗಿದೆ. ಎಸ್. ಮತ್ತು ಬಹು ನಿಶ್ಚಯವಾಗಿದೆ. ಆಮೆನ್. ಅದು ನೀವು ಕೇಳುವಾಗ ನಿಮ್ಮ ಜೀವಿತದ ಯಾವ ಎಲ್ಲ ಭಾಗದಲ್ಲಿ ಯಾವ್ಯಾವ ಸಮಸ್ಯೆ ಇದೆ ಅದಕ್ಕೆ ತಕ್ಕ ಹಾಗೆ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಸಜೀವವಾಗಿದೆ. ಆಮೆನ್. ದೇವರ ವಾಕ್ಯವು ಸಜೀವವಾಗಿದೆ, ಕಾರ್ಯಸಾಧಕವಾಗಿದೆ, ಯಾವುದೇ ಇಬ್ಬಾಯಿ ಕತ್ತಿಗಿಂತ ಹದವಾಗಿದೆ, ಪ್ರಾಣ ಆತ್ಮ ಕೀಲು ಮಜ್ಜವನ್ನು ತೂರಿ ಹೋಗುವಂಥದ್ದಾಗಿದೆ, ಹೃದಯದ ಆಲೋಚನೆ ಉದ್ದೇಶಗಳನ್ನು ವಿವೇಚಿಸುವಂಥ ವಾಕ್ಯವಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ತೂರಿ ಹೋಗಿ ಅದು ಕಾರ್ಯ ಮಾಡುವ ವಾಕ್ಯವಾಗಿದೆ. ಯಾರಿಗೆ ಆರೋಗ್ಯ ಬೇಕೋ ಅವ್ರಿಗೆ ಆರೋಗ್ಯವನ್ನು, ಯಾರಿಗೆ ಸಮಾಧಾನ ಬೇಕೋ ಸಮಾಧಾನವನ್ನು, ಯಾರಿಗೆ ಏನು ಅವಶ್ಯಕತೆ ಇದೆಯೋ ಆ ವಾಕ್ಯವು ಹೋಗಿ ಅದನ್ನು ಕಾರ್ಯ ರೂಪಕ್ಕೆ ತರುವುದಾಗಿದೆ. ಅಷ್ಟು ಶಕ್ತಿಯುತವಾದ ವಾಕ್ಯ. ಅದಕ್ಕೆ ಕ್ರಿಯೇಟಿವ್ ಪವರ್ ಇದೆ. ನಾವು ಮಾಡುವ ಆಡುವ ಮಾತಿಗೆ ಅದು ಸೃಷ್ಟಿಸುವ ಶಕ್ತಿ ಇದೆ. ರೋಗ ಇದ್ದರೆ ಅದು ರೋಗ ಹೋಗಿ ಆರೋಗ್ಯ ಕೊಡುವ ಶಕ್ತಿ ಇದೆ. ಅಸಮಾನದಿಂದ ಸಮಾಧಾನ ಕೊಡುವ ಶಕ್ತಿ ಇದೆ ವಾಕ್ಯಕ್ಕೆ. ಅದು ಬಹಳ ಬಲವಾದದ್ದು. ವಾಕ್ಯ ಅಂದರೆ ಅದು ದೇವರಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಈ ವಾಕ್ಯ ದೇವರಾಗಿರೋದ್ರಿಂದ ಅದಕ್ಕೆ ಎಲ್ಲವನ್ನು ಮಾಡುವ ಶಕ್ತಿ ಇದೆ. ಎಸ್. ನಾವಿಲ್ಲಿ ನೋಡ್ತೇವೆ ಇನ್ನೊಂದು ಕಡೆ ವಾಕ್ಯ, ರೋಮಾಪುರ ಪತ್ರಿಕೆ 1:14. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಆಮೆನ್. ದೇವರ ವಾಕ್ಯ ಸುವಾರ್ತೆ ಯೇಸು ಸ್ವಾಮಿ ಮಾಡಿ ಮುಗಿಸಿದ ಕೆಲಸ. ಆಮೆನ್. ಗುಡ್ ನ್ಯೂಸ್. ಆಮೆನ್. ಯೇಸು ಸ್ವಾಮಿ ನಮಗೋಸ್ಕರ ನಮ್ಮ ಪಾಪವನ್ನು, ಶಾಪವನ್ನು, ದರಿದ್ರವನ್ನು, ಆತನು ಎಲ್ಲ ನಮ್ಮ ಎಲ್ಲ ಬಲನೇತನ ಆತನು ಕಲ್ವಾರಿ ಶಿಲುಬೆಯಲ್ಲಿ 2000 ಹಿಂದೆ ಹೊತ್ತುಕೊಂಡು ಮತ್ತು ತೀರಿಸಿದ್ದಾನೆ. ಮತ್ತು ಇವತ್ತು ಆತ ನಂಬುವ ಮೂಲಕ ಎಲ್ಲ ಒಳ್ಳೆಯ ಸಂಗತಿಗಳು ನಮಗೆ ಒದಗಿ ಬಂದಿದೆ. ನಿತ್ಯ ಜೀವನ ಹೊಂದಿದ್ದೇವೆ. ನಮ್ಮ ಪಾಪಗಳು ಪರಿಹಾರವಾಗಿದೆ. ನಾವು ರೋಗ ಸ್ವಸ್ಥತೆಯನ್ನ ಹೊಂದಿಕೊಂಡಿದ್ದಂತಾಗಿದ್ದೇವೆ. ಆಮೆನ್. ಪರಲೋಕ ಸಕಲ ಆತ್ಮೀಯ ವರಗಳನ್ನ ಹೊಂದಿಕೊಂಡಿರುವಂತರಾಗಿದ್ದೇವೆ. ಆಮೆನ್. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು, ಅಂದರೆ ಯೇಸು ಸ್ವಾಮಿ ಮಾಡಿ ಮುಗಿಸಿದ ಕೆಲಸ ಅದು ಬಲ ಸ್ವರೂಪ ಆಗಿದ್ದು, ಅದು ಕೇವಲ ಯಹೂದ್ಯರಿಗೆ ಮಾತ್ರ ಅಲ್ಲ. ಇಲ್ಲಿ ವಾಕ್ಯ ಹೇಳ್ತು ಮೊದಲು ಯಹೂದ್ಯರಿಗೆ, ಮೊದಲು ಯೇಸು ಸ್ವಾಮಿ ಬಂದಿದ್ದು ಯಹೂದ್ಯರಿಗೆ. ಆದರೆ ಯಹೂದ್ಯರು ಅವ್ರು ರಿಜೆಕ್ಟ್ ಮಾಡಿದ್ರು, ಎಲ್ಲರೂ ನಂಬಲಿಲ್ಲ ಅಲ್ವಾ. ಕೆಲವರು ನಂಬಲಿಲ್ಲ, ಕೆಲವರು ಮಾತ್ರ ನಂಬಿದ್ರು ಅಲ್ವಾ. ಇವತ್ತು ಅವರು ನಂಬದೇ ಹೋಗಿದ್ದು ಯಾಕೆಂದ್ರೆ ಇವತ್ತು ಇಡೀ ಲೋಕದ ಜನ ರಕ್ಷಣೆ ಹೊಂದಬೇಕೆಂಬುದಾಗಿ ಅಲ್ವಾ. ಇವತ್ತು ಅವರೇ ನಂಬಿಬಿಟ್ಟಿದ್ರೆ ಎಸ್ ಅಲ್ಲಿ ರಕ್ಷಣೆ ಕಾರ್ಯ ಮುಗಿದೋಗ್ತಿತ್ತು. ಏನು ಎಸ್ ಆದ್ರಿಂದ ಅವ್ರು ನಂಬಿಲ್ಲ ಅಂದ್ರೆ ಮೊಂಡುತನ ಉಂಟಾಗಿದ್ದು ದೇವರಿಂದನೇ ಅಂತ ವಾಕ್ಯ ಬರಲ್ಪಡಿದೆ. ಎಸ್. ರೋಮಾಪುರ ಪತ್ರಿಕೆಯಲ್ಲಿ ಬರಲ್ಪಡಿದೆ. ಯಾಕಂದ್ರೆ ನಮಗೆ ರಕ್ಷಣೆ ಬಂತು, ಲೋಕ ಎಲ್ಲ ರಕ್ಷಣೆ ಆದ್ಮೇಲೆ ಅವರು ನಂಬ್ತಾರೆ ಕೊನೆಗೆ. ಏನು ಅವರೆಲ್ಲರೂ ನಂಬ್ತಾರೆ, ಸ್ವಾಮಿ ನಂಬ್ತಾರೆ. ಆಮೆನ್. ಆಮೆನ್. ಅಂತೂ ಇಲ್ಲಿ ನೋಡ್ತೇವೆ ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಆಮೆನ್. ರಕ್ಷಣೆ ಎಂಬುವಂಥದ್ದು ಯಾವ ಒಂದು ಕ್ರಿಯೆಗಳಿಂದ ಅಲ್ಲ, ಏನೋ ಮಾಡಿ ಹೊಂದುವುದಂತಲ್ಲ, ನಂಬಿಕೆಯ ಮೂಲಕ. ಎಫೆಸ ಪತ್ರಿಕೆ ನೋಡಿದ್ದೇವೆ ನಾವು, ನಂಬಿಕೆಯ ಮೂಲಕ, ಕೃಪೆಯ ಮೂಲಕ ರಕ್ಷಣೆ ಹೊಂದುವಂತರಾಗಿದ್ದೇವೆ ಅಲ್ವಾ. ಇಲ್ಲಿ ನೋಡ್ತೇವೆ ನಂಬುವರೆಲ್ಲರೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಆಮೆನ್. ವೆನ್ ವಿ ಬಿಲೀವ್, ನಾವು ಸುವಾರ್ತೆ ನಂಬುವಾಗ ನಾವು ರಕ್ಷಣೆ ಹೊಂದುವಂತರಾಗಿದ್ದೇವೆ. ಆಮೇಲೆ ಇಲ್ಲಿ ವಾಕ್ಯ ನೋಡ್ತೇವೆ 17. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರ್ತದೆ, ನೀತಿವಂತರು ನಂಬಿಕೆಯಿಂದಲೇ ಬದುಕೋನು ಎಂಬ ಶಾಸ್ತ್ರೋಕ್ತಿಯು ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು, ನಂಬಿಕೆಯನ್ನು
ಪ್ರಕಟಿಸುವಂಥದ್ದಾಗಿದೆ. ಆಮೆನ್. ದೇವರಿಂದ ದೊರಕುವ ನೀತಿ, ಆಮೆನ್. ಎರಡು ನೀತಿ ಇದೆ. ಒಂದು ಸ್ವನೀತಿ, ಸೆಲ್ಫ್ ರೈಚಸ್ನೆಸ್, ಅಂದರೆ ಸ್ವಂತ ಅವನು ಹೇಳಿದ್ದೆ ಸರಿ ಅಂತ, ನಾನೇ ಸರಿ, ಎಸ್ ನಾನು ಪರ್ಫೆಕ್ಟ್ ಅಂತ ಏನು ಅಂದರೆ ಅದಕ್ಕೆ ಸ್ವನೀತಿ ಅಂತ. ಸ್ವನೀತಿ ಅಂದರೆ ಅವನು ಮನುಷ್ಯನ ಆಚರಿಸಿ ಅವನು ಪರ್ಫೆಕ್ಟ್ ಆಗುತ್ತೆ, ಅವ್ನು ಯಾಕೆ ಹೇಳೋ ಹಾಕಾಗಲ್ಲ. ಸೊ ಅದು ಸ್ವನೀತಿ, ಸೆಲ್ಫ್ ರೈಚಸ್ನೆಸ್. ಇನ್ನೊಂದು ದೇವರಿಂದ ದೊರಕುವ ನೀತಿ, ಆಮೆನ್. ಇದು ದೇವರು ಕೊಟ್ಟಂಥ ಉಚಿತಾರ್ಥದ ವರ. ಈ ನೀತಿ ನಮ್ಮ ಕ್ರಿಯೆಗಳಿಂದಲ್ಲ, ಇದು ನಂಬುವ ಮೂಲಕ ನಾವು ಉಚಿತವಾಗಿ ಹೊಂದಿದೆ ಅಲ್ವಾ? ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರು ಬರ್ತದೆ. ಯಾವುದರಲ್ಲಿ? ಸುವಾರ್ತೆಯಲ್ಲಿ. ಆಮೆನ್. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯು, ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನ ಪ್ರಕಟಿಸುವಂಥದ್ದಾಗಿದೆ. ಆಮೆನ್. ಇಲ್ಲಿ ನೋಡ್ತೇವೆ ನಂಬಿಕೆಯ ಫಲ ನೀತಿಯಾಗಿದೆ. ವೆನ್ ವಿ ಬಿಲೀವ್, ನಾವು ನೋಡ್ತೇವೆ ರೋಮಪುರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ರಕ್ಷಣೆ ನಾವು ಹೇಗೆ ಹೊಂದಿವೆ ಎಂಬುದಾಗಿ. ಇದು ಕ್ರಿಯೆಗಳಿಂದಲ್ಲ, ಬದಲಾಗಿ ಅದು ದೇವರ ಉಚಿತಾರ್ಥವಾದ ಕೃಪೆಯಿಂದ ನಾವು ನಂಬುವ ಮೂಲಕ ಅದನ್ನು ಹೊಂದಿದವರಾಗಿದ್ದೇವೆ. ಆಮೆನ್. ಇವತ್ತು ಯಾವೆಲ್ಲ ಸಂಗತಿ ನಾನು ಹೇಳ್ತೇನೆ ಅದೊಂದು ಫಲ, ನಂಬಿಕೆಯ ಫಲ ಆಗಿದೆ. ನೀವು ಯಾವುದನ್ನು ಆರೋಗ್ಯವನ್ನು ನಂಬ್ತೀರಾ, ನೀವು ನಂಬುವಾಗ ಸುವಾರ್ತೆ ಎಂಬುದು ನೀವು ನಂಬುವಾಗ ಅದು ಫಲ ಆಗಿದೆ. ಆಮೆನ್. ಇವತ್ತು ಬಿಡುಗಡೆ ಅದು ಫಲ ಆಗಿದೆ. ಆಮೆನ್. ದೇವರು ಈ ಒಂದು ಕಾರ್ಯವನ್ನು ನಿಮಗೋಸ್ಕರ ಆಲ್ರೆಡಿ 2000 ವರ್ಷ ಹಿಂದೆ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ. ರೆಡಿ ಆಗಿದೆ, ಪ್ರಿಪೇರ್ ಆಗಿದೆ. ಇದನ್ನು ನಂಬುವ ಮೂಲಕ ಮತ್ತು ನಂಬಿಕೆಯ ಮೂಲಕ ಡಿಕ್ಲೇರ್ ಮಾಡೋ ಮೂಲಕ ನಾವು ಹೊಂದುವಂತರಾಗಿದ್ದೇವೆ. ಇಲ್ಲಿ ನೋಡ್ತೇವೆ ರೋಮ 10:9 ಹೀಗೆ ಬರೆಯಲ್ಪಟ್ಟಿದೆ, ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನು ಸತ್ತರಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವ ಮೂಲಕ ರಕ್ಷಣೆ ಉಂಟಾಗ್ತದೆ. ಆಮೆನ್. ವೆರಿ ಇಂಪಾರ್ಟೆಂಟ್. ಏನನ್ನು ಹೇಳ್ತೇವೆ? ವಾಟ್ ಡೂ ಯು ಬಿಲೀವ್? ನೀವು ಏನನ್ನು ನಂಬ್ತೀರಾ? ಆಮೆನ್. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರಲಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಆಮೆನ್. ವೆನ್ ಯು ಬಿಲೀವ್ ಆ್ಯಂಡ್ ಯು ಕನ್ಫೆಸ್, ಅಂದರೆ ಇಲ್ಲಿ ಇಂಗ್ಲೀಷಲ್ಲಿ ಬರೆಯಬಿಟ್ಟಿದೆ ದಟ್ ಇಫ್ ದೋ ಶಾಲ್ ಕನ್ಫೆಸ್ ವಿತ್ ದೈ ಮೌತ್ ದಟ್ ದ ಲಾರ್ಡ್ ಜೀಸಸ್ ಆ್ಯಂಡ್ ಶಾಲ್ ಬಿಲೀವ್ ಇನ್ ದೈನ್ ಹಾರ್ಟ್ ದಟ್ ಗಾಡ್ ಹ್ಯಾತ್ ರೇಸ್ ಹಿಮ್ ಫ್ರಮ್ ದ ಡೆಡ್ ದೋ ಶಾಲ್ ಬಿ ಸೇವ್ಡ್. ಆಮೆನ್. ರಕ್ಷಣೆ ನೋಡಿ ಎಷ್ಟು ಸಿಂಪಲ್ಲಾಗಿ ದೇವರು ಮಾಡಿದ್ದಾನೆ ಅಲ್ವಾ? ಏನು ನೀವು ತಲೆ ಕೆಳಗೆ ಮಾಡಿಡಿ, ತಲೆ ಬೋಳಿಸಿ ಅಲ್ವಾ, ಅಥವಾ ಇಷ್ಟೆಲ್ಲ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಲಿಲ್ಲ. ಜಸ್ಟ್ ಇಲ್ಲಿ ವಾಕ್ಯ ಇಲ್ಲಿ ಮೇಲೆ ನೋಡ್ತೇವೆ, ದೇವರ ವಾಕ್ಯ ನಿಮ್ಮ ಸಮೀಪದಲ್ಲೇ ಇದೆ. ಇಲ್ಲಿ ನೋಡ್ತೇವೆ 10ನೇ ಅಧ್ಯಾಯ 7ನೇ ವಚನ ವಾಕ್ಯ ಓದೋಣ ಪಾಸ್ಟರ್. ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ, ಹಾಂ, ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಹೋದ್ರು, ಯಾರು ಯೇಸುಸ್ವಾಮಿನ ಮರಣದ ಎಬ್ಬಿಸಿದ್ದು? ದೇವರು ಸ್ವತಃವೇ ಅಲ್ವಾ? ಪರಿಶುದ್ಧಾತ್ಮ ಬಲದಿಂದ ರೋಮ 8:11 ನೋಡ್ತೇವೆ ಅಲ್ವಾ, ಕ್ರಿಸ್ತ ಯೇಸುನ ಮರಣದಿಂದ ಎಬ್ಬಿಸಿದ ಅದೇ ಆತ್ಮನು ನಮ್ಮಲ್ಲಿ ವಾಸವಾಗಿರೋ ಪ್ರಕಾರ ದೇವರು ಆ ಆತ್ಮನ ಮೂಲಕ ನಮ್ಮ ನಿಮ್ಮ ಮೃತ್ಯು ದೇವರ ಕೂಡ ಅದನ್ನು ಬದುಕಿಸುವ ಆತನಾಗಿದ್ದಾನೆ. ಆಮೇಲೆ ನಾವು ಏನು ನಂಬಬೇಕು? ಇವತ್ತು ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆ, ಆತನ ವಾಕ್ಯನ ಸಮೀಪದಲ್ಲಿ ಇದೆ. ಆಮೇಲೆ ರಕ್ಷಣೆ ಆಗಬೇಕಂದ್ರೆ ಇನ್ನೇನೋ ಮಾಡಬೇಕಂತ ಇಲ್ಲ ಪ್ರಿಯರೇ. ದೇವರು ಉಚಿತವಾಗಿ ಆತನು ಮಾಡಿಟ್ಟಿದ್ದಾನೆ ಮತ್ತು ಆ ವಾಕ್ಯ ನಿಮ್ಮ ಬಳಿಯಲ್ಲೇ ಇದೆ. ನೀವು ಡೈಲಿ ಅದನ್ನು ಕೇಳ್ತಾ ಇದ್ದೀರಾ, ನೀವು ಅದನ್ನು ರಿಸೀವ್ ಮಾಡುವಾಗ ನೀವು ಹೊಂದುವಂತರಾಗಿದ್ದೀರ ಅಲ್ವಾ? ಇದು ಹೇಳ್ತದೆ ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಆಮೆನ್. ಬೇರೆ ಯಾವ ವಿಷಯ ಅಲ್ಲ, ನಂಬಿಕೆ ವಿಷಯವಾದ ವಾಕ್ಯವೇ. ಆಮೆನ್. ಆಮೆನ್. ದ ವರ್ಡ್ ಆಫ್ ಫೇತ್, ನಂಬಿಕೆಯ ವಿಷಯವಾದ ಮಾತು. ಆಮೆನ್. ಈ ವಾಕ್ಯವನ್ನು ನಾವು ನಂಬುವಾಗ ಕೇವಲ ರಕ್ಷಣೆ ಅಂದ ತಕ್ಷಣ ಆ ಪದಕ್ಕೆ ಅರ್ಥ, ಅದು ಗ್ರೀಕಲ್ಲಿ ಒಂದು ಭಾಷೆ ಒಂದು ಮೀನಿಂಗ್ ಇದೆ, ಹಿಬ್ರೂಲಿ ಅಂದರೆ ಎರಡು ಒಂದೇ ಮೀನಿಂಗು. ಗ್ರೀಕ್ ಭಾಷೆಯಲ್ಲಿ ಸೊಟೇರಿಯಾ ಅಲ್ವಾ, ಮತ್ತು ಈ ಹೀಬ್ರಿ ಭಾಷೆಯಲ್ಲಿ ಯೇಶುವ
ಅಂದರೆ ರಕ್ಷಣೆ, ರಕ್ಷಕ ಅಲ್ವಾ ಇಲ್ಲಿ ಬಿಡುಗಡೆ. ಗ್ರೀಕಲ್ಲಿ, ಗ್ರೀಕಲ್ಲಿ ಸೊಟೇರಿ ಅಂದರೆ ಅದು ಒಂದೇ ಒಂದು ಪದ. ಜಸ್ಟ್ ರಕ್ಷಣೆ ಅಂದರೆ ಬರೀ ನಮ್ಮ ಏನಂತ ಹೇಳ್ತೀವಿ ಆತ್ಮರಕ್ಷಣೆ ಮಾತ್ರ ಅಲ್ಲ, ನಮ್ಮ ಮನಸ್ಸು, ನಮ್ಮ ಶರೀರ ಅಲ್ವಾ, ನಮ್ಮ ಜೀವಿತದೆಲ್ಲ ಭಾಗದಲ್ಲಿ ದೇವರು ರಕ್ಷಣೆಯನ್ನು ಉಂಟು ಮಾಡಿದ್ದಾನೆ. ಇವತ್ತು ಯಾವ ವಿಷಯನ ಇವತ್ತು ಆತ್ಮರಕ್ಷಣೆ ಅದು ತುಂಬ ಇಂಪಾರ್ಟೆಂಟ್. ಯಾಮೇಲೆ ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರಾ, ನಿಮ್ಮ ಆತ್ಮ ರಕ್ಷಣೆ ಹೊಂದಿದೆ, ಇದು ಖಚಿತವಾಗಿದೆ. ಎಸ್, ಯಾಕೆಂದರೆ ತಂದೆಯಿಂದ ನಾವೊಂದು ಯೋಹನ ಸುವಾರ್ತೆಯಲ್ಲಿ ಒಂದು ವಾಕ್ಯ ತೆಗೆದುಕೊಂಡು ನೋಡೋಣ. ಅನೇಕರಿಗೆ ಒಂದು ಡೌಟ್ ಅಂದರೆ ಅನುಮಾನ, ರಕ್ಷಣೆ ಹೊಂದಿದ ಮೇಲೆ ರಕ್ಷಣೆ ಹೊರಟೋಗ್ಬಿಡುತ್ತೆ ಅಂತ. ರಕ್ಷಣೆ ನೀವು ಹೊಂದುವಂಥದ್ದಾದರೆ 100% ಹೊರಟೋಗುತ್ತೆ. ನಿಮ್ಮ ಸ್ವಂತ ಬಲದಿಂದ ನಾನು ರಕ್ಷಣೆ ಹೊಂದ್ತೇನೆ, ನಾನು ಒಳ್ಳೆ ಕ್ರಿಯೆಗಳನ್ನ ಮಾಡಿ ನಾನು ಅದನ್ನು ಸರಿಪಡಿಸ್ಕೊಳ್ತೇನೆ ಅಂದರೆ ಖಂಡಿತವಾಗಿ ಬಿದ್ದೋಗೋದು 100% ನಿಜ. ಆದರೆ ಇದು ದೇವರಿಂದ ಹೊಂದಿದ ಕಾರಣಕ್ಕಾಗಿ ಅದು ಎಂದಿಗೂ ಆ ರಕ್ಷಣೆಯನ್ನು ಯಾವ ಸೈತಾನ ಶಕ್ತಿ ಆಗಲಿ, ಯಾವ ಪಾಪ ಆಗಲಿ, ಯಾವ ಒಂದು ವಿರೋಧವಾಗಲಿ ನಿಮ್ಮನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ನನ್ನ ತಾತ್ಪರ್ಯ ಅಂದರೆ ರಕ್ಷಣೆ ಹೊಂದಿದ ಮೇಲೆ ಹೇಗೆ ಬೇಕಾಗಿ ಜೀವಿಸಿ ಅಂತ ಅಲ್ಲ, ಖಂಡಿತವಾಗಿ ದೇವರ ಆತ್ಮ ನಮ್ಮೊಳಗಿದ್ದಾನೆ, ನಾವು ಜಯಶಾಲಿಗಳಾಗಿ ಎಲ್ಲವನ್ನ ಜಯಿಸಿ ಜೀವಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಆಮೇನ್. ವಾಕ್ಯ ತೆಗೆದು ಯೋಹಾನ್ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ, ಎಸ್, ನಾವು ಅದರಲ್ಲಿ 27ನೇ ವಚನ ಓದ್ಕೊಳ್ಳುವ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ, ಎಂದಿಗೂ ನಾಶ. ಯಾರು ಕೊಟ್ಟಿದ್ದ ನಿತ್ಯ ಜೀವ? ನಾವು ಹೊಂದ್ಕೊಂಡಿದ್ದ, ದೇವ್ರು ಕೊಟ್ಟಿದ್ದ. ಆಮೇನ್. ಕೆಲವರಿಗೆ ಇನ್ನೂ ಅರ್ಥ ಆಗಿಲ್ಲ, ನಿತ್ಯ ಜೀವ ಅಂದರೆ ಈ ಲೋಕ ಬಿಟ್ಟ ಮೇಲೆ ಹೋಗೋದಂತ. ನಿತ್ಯ ಜೀವ ಅಂದರೆ ಯೇಸು ಕ್ರಿಸ್ತನ ಅಂಗೀಕರಿಸುವಂಥದ್ದೇ. ಆದಮ್ಮ ಪಾಪ ಮಾಡಿದ ನಿಮಿತ್ತ ಆ ಜೀವ, ಆ ಒಂದು ಆತ್ಮನನ್ನು ಅಂದರೆ ದೇವರ ಆತ್ಮವನ್ನು ಅವನು ಕಳ್ಕೊಂಡ. ಅವನು ಅಗಲೆ ಅಂದರೆ ಸಾವು ಅಂದರೆ ಅಗಲಿ ಹೋಗೋದು ಅಲ್ವಾ. ಈಗ ಶರೀರ ಸಾವು ಅಂದರೆ ಒಬ್ಬ ಮನುಷ್ಯನನ್ನು ಈ ಒಂದು ಪ್ರಪಂಚವನ್ನು ಅಗಲಿ ಹೋಗೋದು, ಈ ಶರೀರಕ ಒಂದು ಸಾವು. ಆದರೆ ಆತ್ಮೀಕ ಒಂದು ಸಾವು ಅಂದರೆ ದೇವರಿಂದ ಅವನು ಅಗಲಿ ಹೋದ, ದೇವರ ಆತ್ಮನು ಬಿಟ್ಟು ಹೋದ. ಇವನ ಆತ್ಮ ಅಷ್ಟೇ ಇರೋದೀಗ, ಇವನ ಆತ್ಮ ಶರೀರ ಹಿಡ್ದಂಗೆ ಕೇಳ್ಕೊಂಡು ಹೋಗ್ತದೆ. ಎಸ್, ಗೈಡ್ ಮಾಡಲಿಕ್ಕೆ ದೇವರ ಆತ್ಮ ಅಲ್ಲಿ ಇಲ್ಲ. ಏನು ಎಸ್, ಈಗ ಹಾಗಲ್ಲ. ಯೇಸು ಸ್ವಾಮಿ 2000 ವರ್ಷ ಹಿಂದೆ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಜಲ್ಲಿ ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ಅರ್ಪಿಸಲ್ಪಟ್ಟನು, ಚಚ್ಚಲ್ಪಟ್ಟನು, ಶಾಪಗಳನ್ನು ಪಾಪಗಳನ್ನು ಹೊತ್ತು ತೀರಿಸಿದನು. ಆದಾಮನು ಮಾಡಿದ ಪಾಪ ಹಿಡಿದು ಈಗೆಲ್ಲರೂ ಮಾಡ್ತಿರೋ ಪಾಪನ ಮುಂದೆ ಏನ ಮಾಡೋ ಎಲ್ಲರ ಪಾಪನು ಕ್ಷಮಿ ಆತನು ಹೊತ್ತು ತೀರಿಸಿದನು. ಎಸ್, ಸತ್ತು ಹೊಣಲ್ಪಟ್ಟು ಮೃತ್ಯು ಎದ್ದು ಬಂದನು. ಯಾರ್ಯಾರು ಯೇಸು ಸ್ವಾಮಿ ನಂಬ್ತಾರೋ ಅವರಿಗೆ ತಿರುಗಿ ಅವರು ತಿರುಗಿ ಹುಟ್ಟುತ್ತಾರೆ, ಅಂದರೆ ದೇವರ ಆತ್ಮ ಅವರಲ್ಲಿ ಬರ್ತಾರೆ. ತಿರುಗಿ ಹುಟ್ಟಿದವರು ನಿತ್ಯ ಜೀವನ ಹೊಂದರು. ಅದೇ ಯೇಸು ಸ್ವಾಮಿ ಹೇಳ್ತಿರೋದು, ನನ್ನನ್ನು ನಾನು ಅವರಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವರೆಂದಿಗೂ ನಾಶವಾಗುವುದಿಲ್ಲ. ಇವತ್ತು ನಾವು ನೀವು ಯೇಸು ಸ್ವಾಮಿ ನಂಬಿದವರು ನಿತ್ಯ ಜೀವನ ಹೊಂದೇವೆ. ಆದಾಮನು ನಿತ್ಯ ಜೀವ ಕಳ್ಕೊಂಡಿದ್ದ ಪಾಪ ಮಾಡುವ ನಿಮಿತ್ತ, ದೇವರ ಆತ್ಮವನ್ನು ಬಿಟ್ಟೋಯ್ತು. ಈಗ ಯೇಸು ಸ್ವಾಮಿಯ ನಂಬುವ ಮೂಲಕ ನಾವು ನಿತ್ಯ ಜೀವನ ಹೊಂದಿಕೊಂಡಿದ್ದೇವೆ. ನಾವು ನಿತ್ಯತ್ವಕ್ಕೆ ನಾವು ಜೀವಿಸುವವರಾಗಿದ್ದೇವೆ. ದೇವರು ನಮ್ಮ ಒಳಗೆ ಬಂದಾನೆ. ದೇವರ ಆತ್ಮ ನಮ್ಮ ಆತ್ಮ ಒಂದೇ ಆತ್ಮವಾಗಿದೆ. ನಾವು ದೇವರ ಮಕ್ಕಳಾಗಿದ್ದೇವೆ. ಆಮೆನ್, ಆಮೆನ್. ಇಲ್ಲಿ ನೋಡ್ತೇವೆ ಅದಕ್ಕೆ ವಾಕ್ಯ, ನನ್ನ ತಂದೆ ಹೆಸರಲ್ಲಿ ನಾನು ಮಾಡುವ. ಓಕೆ, ಫಸ್ಟಲ್ಲಿ ಕಂಟಿನ್ಯೂ ಮಾಡಿ. ನನ್ನಲ್ಲಿ ಆದರೂ ನೀವು ನನ್ನ ಕುರಿಗಳಿಗೆ ಸರಿ ಅಲ್ಲ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. 27ನೇ ವಚನ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ದೇವರು ನಿಮ್ಮನ್ನ ಕಂಡುಕೊಂಡಿದ್ದಾನೆ ಅಲ್ವಾ. ಹೌದು ನೋಡಿ, ಇಲ್ಲಿ ಕೆಲವರು ಕಷ್ಟಪಡ್ತಾರೆ, ಅಯ್ಯೋ ನನಗೆ ದೇವರ ವಾಕ್ಯ ಅರ್ಥ ಆಗಲ್ಲ, ನಾನು ಗ್ರಹಿಸ್ಕೊಳಕ್ಕೆ ಆಗ್ತಿಲ್ಲ. ಯಾವಾಗ ನೀವು ಯೇಸುಸ್ವಾಮಿನ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದ್ದೀರಾ, ನೀವು ಆತನ ಕುರಿಗಳಾಗಿದ್ದೀರಾ, ನೀವು ಆತನ ವಾಕ್ಯವನ್ನು ನೀವು ನಿಮ್ಮ ಒಂದು ಬಲದಲ್ಲಿ ನಿಮ್ಮ ಒಂದು ಕ್ರಿಯೆಯಲ್ಲಿ ನೀವು ಕೇಳಕ್ಕೆ ಹೋದರೆ ನೀವು ಏನು ಅರ್ಥ ಆಗಲ್ಲ. ಆದರೆ ಪರಿಶುದ್ಧ ಆತ್ಮನಿಗೆ ನೀವು ಅಧೀನರಾಗುವಾಗ, ದೇವರ ಆತ್ಮನ ಸಹಾಯಕ್ಕೆ ಬಿದ್ದರಾಗುವ, ನನ್ನ ಕುರಿಯು ಏನಾಗ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಗಳಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು. ನಾನು ತಂದೆಯು ಒಂದೇ ಆಗಿದ್ದೇವೆ ಅಂದನು.
ಎಮ್ಮನೇಲಿ ನೋಡಿ, ರಕ್ಷಣೆ ಎಂಬಂಥದ್ದು ನಿಮಗೆ ಖಚಿತವಾಗಿ ದೇವರು ಕೊಟ್ಟಿದ್ದಾನೆ. ಎಮ್ಮನೆ ಯಾರು ಕಸಕೊಳ್ಳರು ಅಲ್ವಾ? ಇವು ನಿಮ್ಮ ಕೈಯಲ್ಲಿದ್ದರೆ ಅದು ಕಸ್ಕೊಂಡು ಹೋಗುದು. ಫಸ್ಟು ಹಾಗೆ ಇತ್ತು, ಹಳೆ ಒಣೆ ಮಡಿಕೆಯ ಪ್ರಕಾರ, ಧರ್ಮಶಾಸ್ತ್ರ ಪ್ರಕಾರ ನೀವು ಹಿಡ್ಕೊಳ್ಳಿ ದೇವರ ಕೈಯನ್ನು. ನೀವು ಇದನ್ನು ಈ ಒಂದು ಧರ್ಮಶಾಸ್ತ್ರ ಎಲ್ಲವನ್ನು ಕೈಗೊಂಡು ನಡೀರಿ, ಆಗ ನಿಮಗೆಲ್ಲವನ್ನು ನಾನು ಮಾಡ್ತೇನೆ ಅಲ್ವಾ. ನೀವು ಇದನ್ನು ಹೊಂದುವಂತರಾಗಿದ್ದೀರ, ಭಾಗ್ಯವಾಗಿ ಅಲ್ವಾ. ಆದರೆ ಯಾರೂ ಕೂಡ ಅದನ್ನು ಹೊಂದಲಿಕ್ಕೆ ಆಗಲಿಲ್ಲ, ಯಾರ ಕೇಳಿ ಕೂಡ ಧರ್ಮಶಾಸ್ತ್ರ ಹಿಡ್ಕೊಳಕ್ಕಾಗಲಿಲ್ಲ, ಎಲ್ಲರೂ ಫೇಲೇ ಆದರು. ಅದಕ್ಕೆ ದೇವರು ನಿರ್ಧಾರ ಮಾಡಿಕೊಂಡ, ಈಗ ನಾನು ಹೋಗಿ ಅವರಿಗೆ ರಕ್ಷಣೆ ಕೊಡ್ತೇನೆ ಎಂಬುದಾಗಿ. ಕಲ್ವಾರಿ ಶಿಲುಬೆಲಿ ಯೇಸು ಸ್ವಾಮಿ ರಕ್ತವನ್ನು ಸುರಿಸುವ ಮೂಲಕ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿದ್ದಾನೆ. ಎಸ್, ಆಮೆನ್. ಉಚಿತವಾಗಿ ಬರಲಿಲ್ಲ ಪ್ರಿಯರಿ, ಆತನ ದೊಡ್ಡ ಬೆಲೆಯನ್ನು ಕೊಟ್ಟಿದ್ದಾನೆ. ಆಮೆನ್. ಮತ್ತು ನಾವು ಆತನ ಬಹುಮಾನ ಆಗಿದ್ದೇವೆ. ಇಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಹೇಳುದನ್ನ, ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು. ಅಂದ್ರೆ ದೊಡ್ಡ ಅಂದ್ರೆ ಶ್ರೇಷ್ಠವಾದದ್ದು. ನೀವು ದೇವರ ದೃಷ್ಟಿಯಲ್ಲಿ ಏನೋ ಆರ್ಡಿನರಿ ಆಗಿರುವಂತಹ ವ್ಯಕ್ತಿಗಳಲ್ಲ, ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಿ. ಎಲ್ಲದಕ್ಕಿಂತ ದೊಡ್ಡದು, ಎಸ್, ಎಲ್ಲಕ್ಕಿಂತ ದೊಡ್ಡದು. ಅದನ್ನು ನನ್ನ ತಂದೆಯ ಕೈಯೊಳಗಿಂದ ಯಾರು ಕಸ್ಸಕೊಳ್ಳಲಾರರು. ಎಸ್, ನಾನು ತಂದೆಯು ಒಂದಾಗಿದ್ದೇವೆ ಅಂದರು. ಎಮ್ಯಾನ್. ನೀವು ಅತಿ ಶ್ರೇಷ್ಠವಾದ, ಅತಿ ಅಮೂಲ್ಯವಾದ ಆತನ ದೃಷ್ಟಿಯಲ್ಲಿ ಆಗಿದ್ದೀರಾ ಪ್ರಿಯರೇ. ಎಮ್ಯಾನ್. ದೇವರು ಆತರು ನಿಮ್ಮನ್ನು ಏನು ಮಾಡಿದ್ದಾನೆ, ಹಿಡ್ಕೊಂಡಿದ್ದಾನೆ. ನಿಮ್ಮ ಜೀವ ಆತನಲ್ಲಿ ಇದೆ. ಆಮೆನ್. ಅದೇ ವಾಕ್ಯ ಹೇಳ್ತದೆ ಕೊಲಸಬರ ಪತ್ರಿಕೆ 1:3, ನನ್ನ ಜೀವವು ಕ್ರಿಸ್ತ ಯೇಸುನಲ್ಲಿ ದೇವರೊಂದಿಗೆ ಮರೆಯಾಗಿದೆ. ಆಮೆನ್. ನೀವು ಅಲ್ಲೇ ಎಲ್ಲ ಬಿದ್ದಿಲ್ಲ, ದೇವರು ನೀವು ಒಂದೇ ಆತ್ಮವಾಗಿದ್ದೀರಾ, ಮತ್ತು ದೇವರ ಜೀವ ಅಂದರೆ ಆತನ ಜೀವ ನಿಮ್ಮಲ್ಲಿ ಇದೆ, ಮತ್ತು ನೀವು ಆತನೇ ಮರೆಯಾಗಿದ್ದೀರಾ. ನಾವು ವಾಕ್ಯ ನೋಡೋಣ ಪಾಸ್ಟರ್. ಕೊಲಸೆ 3:3, ಯಾಕೆಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಿರಿ. ಆಮೆನ್. ವಾಟ್ ಎ ಅಶ್ಯೂರೆನ್ಸ್! ಎಂಥ ಒಂದು ಭರವಸೆಯನ್ನು ದೇವರು, ಎಂಥ ಒಂದು ಧೈರ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದಾನೆ. ಆಮೆನ್. ದೇವರ ಜೀವ ನಿಮ್ಮಲ್ಲಿ ಇದೆ ಪ್ರಿಯರೇ. ಆಮೆನ್. ಭಯಪಡೋ ಅವಶ್ಯಕತೆ ಇಲ್ಲ. ಫಸ್ಟ್ ನಿಮಗೆ ಗೊತ್ತಿರಲಿ, ನನಗೆ ರಕ್ಷಣೆ ಆಗಿದೆ. ಯಾರು ರಕ್ಷಣೆ ಆಗಿದ್ದೀರಾ, ನಿಮ್ಮ ರಕ್ಷಣೆ ಅದು ಖಚಿತವಾಗಿದೆ. ಆಮೆನ್. ಆಮೆನ್. ರಕ್ಷಣೆ ಬಿಟ್ಟು ಹೋಗೋದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಕೆಲವರು ವಾಕ್ಯನ ಧ್ಯಾನಿಸಬೇಕಾದಾಗ ಅದೇ ರೀತಿ ಅರ್ಥ ಮಾಡ್ಕೊಳ್ತಾರೆ. ಹಳೆ ಒಡಂಬಡಿಕೆ ಅಲ್ಲಿ ದೇವರು ಆತ್ಮನ ಒಳಗೆ ವಾಸ ಮಾಡ್ತಿರ್ಲಿಲ್ಲ, ಅವರ ಮೇಲೆ ದೇವರಾತ್ಮ ಬರ್ತಿದ್ರು, ಮತ್ತು ಯಾವ ಕಾರ್ಯ ಆಗ್ತಿತ್ತು ನಂತರ ಹೋಗ್ತಿದ್ದ, ಹೊರಗೆ ಜೀವಿಸ್ತಾ ಇದ್ರು ಅಲ್ವಾ. ರಾಜನಾದ ಸೌಲನ ಜೀವಿತದಲ್ಲಿ ಕೂಡ ನೋಡ್ತೇವೆ ಅಲ್ವಾ, ದೇವರ ಆತ್ಮ, ಅವನು ದೇವರ ಅವೀದ್ಯನಾದ ಕಾರಣ ದೇವರ ಆತ್ಮ ಬಿಟ್ಟೋದ ಎಂಬುದಾಗಿ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಸಾರಿ ರಕ್ಷಣೆ ಹೊಂದಿದ ಮೇಲೆ ದೇವರ ಆತ್ಮ ನಿರಂತರವಾಗಿ ನಿಮ್ಮೊಳಗೆ ಇರ್ತಾನೆ. ನೀವು ದೇವರ ವಾಕ್ಯಕ್ಕೆ ಅವೀದ್ಯರಾದರೆ ಏನಾಗುತ್ತೆ, ನೀವು ಪರಿಶುದ್ಧ ಆತ್ಮನ ನಂದಿಸುವಂತರಾಗಿದ್ದೀರಿ ಅಲ್ವಾ. ನಿಷ್ಕ್ರಿಯ ಮಾಡ್ತೀರಿ ಅಷ್ಟೇ, ಏನು ಕೆಲಸ ಮಾಡ್ದಂಗೆ ಮಾಡ್ತೀರಿ. ಮತ್ತು ಜಯದ ಜೀವಿತನ್ನು ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಬರೀ ಸಮಸ್ಯೆ, ದುಃಖ, ಕಳವಳ, ಒಂದು ಸಮಾಧಾನ ಇಲ್ಲದ ಜೀವಿತ, ಅಥವಾ ರೋಗದಲ್ಲಿ ಅನೇಕ ಒಂದು ಸಮಸ್ಯೆ ಸಿಕ್ಕಿ ಹಾಕೊಂಡಂಥ ಜೀವಿತ. ನೀವು ಅನ್ಕೊಂಡ್ಬಿಟ್ರೆ ನಾನು ಏನೂ ಮಾಡಲಿಲ್ಲ ಪ್ರೇಯರ್ ಅಂದರೆ ಏನಾಗತ್ತೆ, ದೇವರು ಏನೂ ಮಾಡೋದಿಲ್ಲ, ದೇವರು ಯಾರನ್ನು ಕೂಡ ಬಲವಂತ ಮಾಡೋದಿಲ್ಲ. ಆಶೀರ್ವಾದ ಶಾಪ ನೀನು ಎದುರುಗಲೇ ಇಟ್ಟಿದ್ದೇನೆ. ಜೀವ ಮರಣಿನ 4 ವರ್ಷ, ಎಸ್, ಯಾವುದು ಬೇಕು ನೀವು ಆರಿಸ್ಕೊಳ್ಬೇಕು ಅಲ್ವಾ. ಇವತ್ತು ನಾವು ವಾಕ್ಯದಲ್ಲಿ ನಡೆಯುವಾಗ ನಾವು ಜೀವ ಭರಿತರಾಗಿ ನಾವು ಕ್ರಿಸ್ತನೊಂದಿಗೆ ಆಳುವರಂತಾಗಿದ್ದೇವೆ. ವಾಕ್ಯವನ್ನು ನಾವು ಅಂಗೀಕರಿಸಲಿಲ್ಲ ಅಂದರೆ, ಅದನ್ನು ಮಾತಾಡಲಿಲ್ಲ ಅಂದರೆ ನಾವು ಜೀವ ಭರಿತರಾಗಿರುವುದಿಲ್ಲ, ಆರ್ಡಿನರಿಯಾಗಿ ಇರ್ತೇವೆ. ಸಮಸ್ಯೆ ಮಾತಿನಿಂದನೇ ಕಾರ್ಯ ಆಗುವುದೇನು? ಎಸ್, ನೀವು ವಾಕ್ಯಗಳನ್ನು ಮಾತಾಡಬೇಕು, ಆಶೀರ್ವಾದಗಳನ್ನು ಮಾತಾಡಬೇಕು. ಮಾತಾಡುವಾಗ ದೇವತರು ಕಾರ್ಯ ಮಾಡಿ ನಮಗೆ ಆಶೀರ್ವಾದ ತಗೊಂಡ್ಬರ್ತಾರೆ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಏನು ಪ್ರತಿಯೊಂದು ರಕ್ಷಣೆಯನ್ನು ಬಾಯಿಂದ ಹೇಳುವಾಗ ರಕ್ಷಣೆ ಆಗುವುದು, ಸುಮ್ಮನೆ ಬರಲ್ಲ. ಏನು ಪ್ರತಿಯೊಂದು ಆಶೀರ್ವಾದಗಳ ವಿಷಯ ಮಾತಾಡಬೇಕು. ನಾನು ಆರೋಗ್ಯವಾಗಿದ್ದೇನೆ, ನಾನು ಐಶ್ವರ್ಯವಂತನಾಗಿದ್ದೇನೆ, ನಾನು ಎಲ್ಲಕ್ಕಿಂತಕ್ಕೂ ಮೇಲಾಗಿದ್ದೇನೆ, ದೇವರು ನಮಗೆ ತಲೆಯಾಗಿಟ್ಟಿದ್ದಾನೆ. ಆಶೀರ್ವಾದಗಳನ್ನು ನುಡಿಬೇಕು. ನಾವು ನುಡಿಯುವಾಗ ನಮ್ಮ ಜೀವಿತನೇ ಆಶೀರ್ವಾದ ಉಂಟಾಗ್ತದೆ. ಬಾಯಿ ತೆರಿಬೇಕು. ಬಾಯಿ ತೆರೆದ ಮೇಲೆ ಯೇಸು ದೇವರು ಮೊದಲು ಭೂಮಿ ಉಂಟು ಮಾಡುವಾಗ ಸಮಯದಲ್ಲಿ ಜಲರಾಶಿಯಲ್ಲಿ ಜಲ ಪರಿಶುದ್ಧ ದೇವರಾತ್ಮನನ್ನು ಚಲಿಸ್ತಾ ಇದ್ದನು. ಲೋಕ ಸಂಪೂರ್ಣ ಕತ್ತಲಿತ್ತು, ಬೆಳಕಾಗಲಿ ಅಂದನು. ಇಮಿಡಿಯೇಟ್ ಆಗಿ ಬೆಳಕಾಯಿತು. ಹಾಗೆ ಎಲ್ಲ ಪ್ರಕೃತಿಯಲ್ಲಿರುವ ಜೀವ ಜಂತುಗಳನ್ನು ಆತನು ಬಾಯಿಂದ ಹೇಳುವಾಗ ಉಂಟಾಯಿತು. ಅದೇ ರೀತಿ ನಮ್ಮ ಬಾಯಲ್ಲಿ ಸಹ ದೇವರು ಅಧಿಕಾರ ಕೊಟ್ಟಿದ್ದಾನೆ. ನಾವು ಮಾತಾಡುವಾಗ ಕಾರ್ಯಗಳು ಆಗ್ತವೆ.
ಏನು ಮಾತಾಡ್ತೀವೋ ಕ್ರಿಯೇಟಿವ್ ಪವರ್ ಇದೆ ನಮ್ಮ ಮಾತು ಬಾಯಿಗೆ. ಅದರಿಂದ ಒಳ್ಳೆಯದನ್ನೇ ಆಶೀರ್ವಾದನೇ ನೋಡಿರಿ, ಅದು ಆಶೀರ್ವಾದೇ ಉಂಟಾಗ್ತದೆ. ಆಮೆನ್. ನಾವು ಕೊನೆಯ ವಾಕ್ಯವನ್ನು ನೋಡಿ ಮುಗಿಸೋಣ. ರೋಮ 10:10, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆಮೆನ್. ಇವತ್ತು ದೇವರು ನಮಗೆ ಈ ಒಂದು ಸರಳವಾದ ಒಂದು ಪ್ರಿನ್ಸಿಪಲ್, ದೇವರ ರಾಜ್ಯದಲ್ಲಿ ಅಂದರೆ ಆತ್ಮದಲ್ಲಿ ಆಪರೇಟ್ ಆಗೋದು ಹೇಗೆ, ಅನೇಕರು ಕೇಳ್ತಾರೆ ಈ ಒಂದು ಪ್ರಾಬ್ಲಮ್ನ ಜಯಿಸೋದು ಹೇಗೆ ಎಂಬುದಾಗಿ. ದೇವರ ವಾಕ್ಯವನ್ನು ಹೃದಯದಿಂದ ನಂಬ್ರಿ, ಆಮೆನ್. ಮತ್ತು ನೀವು ಬಾಯಿಯಿಂದ ನೀವು ಅರಿಕೆ ಮಾಡಿರಿ, ಆಮೆನ್. ಯಾವೆಲ್ಲ ಸಂಗತಿ ಇವತ್ತು ದೇವರ ವಾಕ್ಯ ಇದೆ, ವಾಗ್ದಾನಗಳಿದೆ, ನೀವು ಫಸ್ಟ್ ಹೃದಯ ನಂಬುವಾಗ ನೀವು ಅದನ್ನು ಹೊಂದುವಂತನಾಗಿದ್ದೀರ, ಮತ್ತು ಬಾಯಿಯಿಂದ ಅರಿಕೆ ಮಾಡೋ ಮೂಲಕ ರಕ್ಷಣೆ ಆಗುತ್ತಂದರೆ ನೀವು ಅದನ್ನು ಜಯಿಸುವಂತರಾಗಿದ್ದೀರ. ಆಮೆನ್. ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಪ್ರಿಯರಿ, ನಿಮ್ಮ ಸಮೀಪದಲ್ಲೇ ಇದ್ದಾನೆ, ನಿಮ್ಮ ಒಳಗೆ ಇದ್ದಾನೆ. ಇವತ್ತು ನೀವು ಬಾಯಿಯಿಂದ ಮಾತಾಡುವ ಪ್ರತಿಯೊಂದು ಮಾತಿನಿಂದ ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಅಧಿಕಾರವಾಗಿ ನೀವು ನಿಮ್ಮ ಜೀವಿತದಲ್ಲಿ ಕಾಣುವಂಥರಾಗಿದ್ದೀರಾ. ಆಮೆನ್. ಮತ್ತು ಈ ರಾತ್ರಿ ನನ್ನ ಪ್ರೀತಿ ದೇವ ಜನರೇ, ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಒಂದು ವೇಳೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಇನ್ನೂ ಅಂಗೀಕಾರ ಮಾಡಿಲ್ಲ ಅಂದರೆ ಮುಂದಿನ ಸಮಯದಲ್ಲಿ ಪಾಸ್ಟ್ ನಿಮ್ಮನ್ನು ಪ್ರೇಯರ್ ಲೀಡ್ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಯಾರ್ಯಾರು ಸ್ವೀಕಾರ ಮಾಡಿಲ್ಲ ಅಂಥವರು ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಕರೀರಿ, ಆತನು ಬರಲಿಕ್ಕಿದ್ದಾನೆ. ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವ ಶಕ್ತನಾಥ ತಂದೆಯ ಪರಲೋಕದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ರಾತ್ರಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಹೌದು, ನೀನು 2000 ವರ್ಷ ಹಿಂದೆ ಸ್ವಾಮಿ ಕಲ್ವಾರಿ ಕ್ರೂಶಿಯಲ್ಲಿ ನಿನ್ನ ದೇಹವನ್ನೇ ಸಜೀವ ಯಜ್ಞಕ್ಕಾಗಿ ಸಮರ್ಪಿಸಿದಿ, ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ ಸ್ವಾಮಿ. ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಮ್ಮ ರೋಗಗಳಿಗೋಸ್ಕರ, ನಮ್ಮ ದರಿದ್ರತನಗೋಸ್ಕರ ನೀನು ಕಲ್ವಾರಿ ಕ್ರೂಶಿಯಲ್ಲಿ ಕರ್ತನೆ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ನಮಗೆಲ್ಲ ಪಾಪಗಳನ್ನು ಬಿಡಿಸಿದಿ ಸ್ವಾಮಿ. ನೀನು ಸತ್ತು ಹೋಣಲ್ಪಟ್ಟು ಮೂರಿನಿಂದಲೇ ಸತ್ತರಿಂದ ಮೃತ್ಯುಂಜನಾಗಿ ಎದ್ದು ಬಂದೆ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡು, ನನ್ನ ನಿನ್ನ ಮಗನಾಗಿ ಸ್ವೀಕರಿಸು, ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು. ನನ್ನನ್ನು ಮಗನಾಗಿ ಸ್ವೀಕರಿಸಿದಕ್ಕಾಯಿ ಸ್ತೋತ್ರ, ಪರಿಶುದ್ಧಾತ್ಮ ತುಂಬಿಸಿದಕ್ಕಾಯಿ ಸ್ತೋತ್ರ. ಈ ಪ್ರಾರ್ಥನೆ ತಂದೆಯವರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮ ತಂದೆ ಆ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀತಿವಂತರೆಂಬ ಒಂದು ವರವನ್ನು ನೀವು ದೇವರಿಗೆ ಕೊಟ್ಟಿದ್ದಾನೆ. ನೀವು ಎಲ್ಲ ಜನಾಂಗಗಳಿಗೆ ಮೇಲಾದವರಾಗಿ ಮಾಡಿದ್ದಾನೆ. ಸಕಲ ಆತ್ಮೀಯ ವರಗಳಿಗೆ ದೇವರು ನಿಮಗೆ ಮಾಧ್ಯಸ್ಥರಾಗಿ ಮಾಡಿದ್ದಾನೆ. ದೇವರು ನಿಮಗೆ ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸಮಯಕ್ಕೆ ಕಾಂಟ್ಯಾಕ್ಟ್ ಮಾಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡುವ ಸಭೆಗೆ ದೇವರು ನಿಮ್ಗೆ ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ, ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.